ಸರ್ ನಾ ಧಾರವಾಡಕ್ಕೆ ಓದ್ಬೇಕಂತ ಮಾಡೀನಿ ಸರ, ನಾ ಅಲ್ಲಿ ಧಾರವಾಡ ಕೊತ್ತು ಓದ್ಬೇಕಂತ ಮಾಡೀನಿ ಸರ ಹಿಂಗೆಲ್ಲ, ಅಥವಾ ನಾನು ಬಿಜಾಪುರದಾಗ ಲೈಬ್ರರಿ ಕೂತು ನೀವು ಎಲ್ಲಿ ಬೇಕಾದಲ್ಲಿ ಕುಂದರಿ, ನೀವು ಧಾರವಾಡ ಎ ಸಿ ಲೈಬ್ರರಿ ಕುಂದರಿ, ಬಿಜಾಪುರ ಎ ಸಿ ಲೈಬ್ರರಿ ಕುಂದರಿ, ಆದ್ರೆ ಓದುವಂತ ಗಟ್ಟಿ ಮನಸ್ಸಿತ್ತು, ನಿಮಗೆ ಒತ್ತಡ ಇತ್ತು, ನಾ ಮಾಡ್ಕೊಳ್ಳೇಬೇಕಪ್ಪ ಅಂತ ಯಾರಿಗೆ ಇರ್ತದಲ್ಲ, ಆ ಮನುಷ್ಯ ಗಿಡ ಬಿಡ ಕುಂತಾರ ಓದ್ತಾನ, ರೋಡ್ ಮ್ಯಾಗ ಕುಂತಾರ ಓದ್ತಾನ, ಮೇಳೆ ಮ್ಯಾಗ ಕುತ್ತು ಓದ್ತಾನ, ಓದೋ ಮನುಷ್ಯ ಎಲ್ಲಿದ್ರು ಓದ್ತಾನ, ಓದಲಾರ ಮನುಷ್ಯನ ಅರಮನೆ ಒಯ್ದು ಕುಂದಿರ್ಸಿ ಓದಂಗಿಲ್ಲ. ನಿಮ್ ತಲೆಯಾಗಿರ್ಲಿ ಸರ, ನಿಮ್ಮ ತಂಗಂದ್ರೆ ಧಾರವಾಡ ಲೈಬ್ರರಿಗಳು ಬಿಜಾಪುರ ಲೈಬ್ರರಿಗಳು ಆಗ್ತವೆ ಹೆಲ್ಪ್ ಇಲ್ಲಂತಲ್ಲ, ನಾನು ಹೆಲ್ಪ್ ಆಗ್ತವೆ, ಓದು ಮನಸ್ಸಿಲ್ಲ ಅಂತ ತೋಣಿ ಬೇಕಚ್ಚೋನಿ ಈಗತ್ತೆಲ್ಲ ಹೇಳಾಗತ್ತೆ ನಾ, ಯಾ ನೀವು 100 ಬುಕ್ ಓದ್ರೆ ಅಟ್ಟೆ, ಈ ಬುಕ್ ಓದ್ರೆ ಅಟ್ಟೆ, ಈ ಒಂದು ಕ್ಲಾಸ್ ಕೇಳಿದ್ರೆ ಅಟ್ಟೆ, ನೀವು 1 ಲಕ್ಷ ಕೊಟ್ರು ಇಟ್ಟೆ ಹೇಳ್ತಾರೆ, ನೀವು 10,000 ಕೊಟ್ರು ಇಟ್ಟೆ ಹೇಳ್ತಾರೆ, 5,000 ಕೊಟ್ರು ಇಟ್ಟೆ ಹೇಳ್ಬೇಕು, ಇಟ್ಟೆ ಆದ ಸಿಲೆಬಸ್ ಮತ್ತೇನು ಹೇಳಕ್ ಸಾಧ್ಯ ಇದೆ. ಅದಕ್ಕೆ ಓದ್ರಿ, ಸಾಕಷ್ಟು ಜನ ಆಯ್ಕೆ ಆಗಿದ್ದಾರೆ, ಅವ್ರ ಜೊತೆ ನಾನು ಸಂದರ್ಶನ ಮಾಡ್ತೀನಿ, ಈ FDA ಮತ್ತೆ ಕನ್ಫರ್ಮ್ ಆಗೋ ಸಾಧ್ಯತೆಗಳಿದಾವೆ, ಆ FDA ಒಳ್ಳೆ ಪೋಸ್ಟ್ ಇದೆ, ಚೆನ್ನಾಗಿರುವಂತ ಪೋಸ್ಟ್, ಅದು ಲೇಡೀಸ್ ಅಂತೂ ಹೇಳಿ ಮಾಡಿಸಿದಂತ ಪೋಸ್ಟ್ಗಳು, ಮುಂಜಾನೆ 10 ಗಂಟೆಯಿಂದ 5 ಗಂಟೆ ಡ್ಯೂಟಿ ಮಾಡಿ ಆರಾಮ್ ಮನೆಗೆ ಬರುವಂತದ್ದು, ನಿಮ್ಗೆ ಸಾಕಷ್ಟು ಅವಕಾಶ, ನೀವು ಒಂಥರ ಕ್ವಶನ್ ಪೇಪರ್ ಇದು ಆಗ್ತದೆ ಏನಿಲ್ಲ, ಪ್ರಾಮಾಣಿಕವಾಗಿ ಯಾರು ಚೆನ್ನಾಗಿ ಬರೆದಿರಲ್ಲ ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ನಮ್ಮ ಅನ್ನ ಕಡಿಮೆ ಅಂತೂ ಹೈಯೆಸ್ಟ್ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಓಲ್ಡ್ ಕ್ವಶನ್ ಪೇಪರ್ ಏನು ವಿಜ್ಞಾನ ಅದಾವಲ್ಲ ಅಷ್ಟು ಬಿಡಿಸ್ರಿ, ಅವು ನೀವು ಅವು ಬಿಡಿಸತನ ಎಕ್ಸಾಮ್ ಪಾಸ್ ಆಗಲ್ಲ, ಮೆಂಟಲ್ ಲಿಮಿಟ್ ಬಿಡಿಸ್ಬೇಕು, ಕರೆಂಟ್ ಇವೆಂಟ್ಸ್ ಓದಬೇಕು, ಇವೆಲ್ಲ ಜಿಯೋಗ್ರಫಿ ಎಕನಾಮಿಕ್ಸ್ ಸಂವಿಧಾನ ಎಲ್ಲ ಇಡೀ ಇಡಿಯಾಗಿ ಪ್ರತಿಯೊಂದನ್ನ ಓದ್ಕೊತ ಹೋಗ್ಬೇಕು ನೀವು. ನನಗೊಂದು ಕ್ಲಾಸ್ ತೊಳೆದಾಗಲ್ಲ ಯಾವ ಗುಡದಂತ ಮಾತಾಡ್ತೀನಿ ನಾನು, ಮುಂಜಾನೆ 1 ತಾಸು ತೊಗೋಬೇಕು, ಸಾಯಂಕಾಲ 2 ತಾಸು ತೊಗೋಬೇಕು, ತೊಳೆದಾಗಲ್ಲ ಯಾವ ನನಗೂ, ಸುಮ್ ನಾನು 1-2% ನಿಮ್ ಜೊತೆ ಹೆಲ್ಪ್ ಮಾಡಕ್ ಸಾಧ್ಯ ಇದೆ. ರಾತ್ರಿ 2 ಕ್ಲಾಸ್ ಆಗ್ತಾವ, ಮುಂಜಾನೆ 1 ಕ್ಲಾಸ್ ಆದ್ರೆ ಬೇಕಾಗಿಲ್ಲ, ಅದು 99% ಹಾಕೋದು, ನಾವು 5% ಅಷ್ಟೇ, ನೀವು 95% ನೀವು ಪ್ರಯತ್ನ ಮಾಡ್ಬೇಕು, ನನ್ನ ಮೇಲೆ ಹಾಕ್ತು ಎಸ್.